ಎಲ್ಲಾ 11 ಕ್ಷೇತ್ರಕ್ಕೆ ಬರ್ತೇವೆ. ಇವತ್ತು ಕುಣಿಗಲ್ ಮತ್ತು ಕೊರಟಗೆರೆ ಮಾಡ್ತಾ ಇದ್ದೇವೆ. ಇದೊಂದು ರೀತಿಯಲ್ಲಿ ಜನ ಸಂಕಲ್ಪ ಯಾತ್ರೆನೇ ಇದು ನಮ್ಮ ಸುರೇಶ್ ಕೊಡ್ರದು ಆಫೀಸ್ ಉದ್ಘಾಟನೆಯ ಸಂದರ್ಭದಲ್ಲಿ. ಈಗಾಗಲೇ ಹೈದರಾಬಾದ್ ಕರ್ನಾಟಕ, ಮಧ್ಯ ಕರ್ನಾಟಕ, ಕೋಸ್ಟಲ್ ಕರ್ನಾಟಕ ಮತ್ತು ಬೆಳಗಾವಿ ಜಿಲ್ಲೆಯೆಲ್ಲ ನಾವು ಸುತ್ತಿದ್ದೇವೆ. ಅಭೂತಪೂರ್ವದಂಥ ಬೆಂಬಲ ಸಿಗ್ತಾ ಇದೆ. ನಿರೀಕ್ಷೆ ಮೀರಿ ಜನ ಇವತ್ತು ಬೆಂಬಲ ಕೊಡೋದು ನೋಡಿದರೆ ಇದು ಜನ ಸಂಕಲ್ಪ ಬರುವಂಥ ದಿನಗಳಲ್ಲಿ ವಿಜಯ ಸಂಕಲ್ಪ ಆಗುವಂಥದ್ದು ಸಂಪೂರ್ಣವಾದಂಥ ವಿಶ್ವಾಸ ನಮಗೆ. ಎಲ್ಲಿ ಯಾವ ಪಕ್ಷ ಆರಿಸಿ ಬರ್ತದೆ ಅನ್ನೋಂಥ ವಿಶ್ವಾಸ ಇರ್ತದೆ. ಅಲ್ಲಿ ಪೈಪೋಟಿ ಇದ್ದೇ ಇರ್ತದೆ, ಇವೆಲ್ಲ ಸಣ್ಣ ಪುಟ್ಟ ಇರ್ತದೆ. ಆದರೆ ನಮ್ಮ ಪಕ್ಷ ರಾಷ್ಟ್ರೀಯ ಪಕ್ಷ ಇರೋದರಿಂದ ಇವೆಲ್ಲವನ್ನೂ ಸರಿದೂಗಿಸಿ ನಾವು ವಿಜಯವನ್ನು ಮಾಡಿದ್ದೇವೆ. ಅದನ್ನು ನಮ್ಮ ಪೊಲೀಸರಿಗೆ ಹೇಳಿದ್ದೀವಿ, ಗಂಭೀರವಾಗಿ ತೆಗೆದುಕೊಂಡು ಕೂಡಲೇ ತನಿಖೆ ಮಾಡಿ ಯಾರ್ಯಾರು ಅದಕ್ಕೆ ಕಾರಣೀಭೂತರಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಈಗಾಗಲೇ ನಾನು ಎಸ್ ಪಿ ಅವ್ರಿಗೆ ಮಾತಾಡಿದ್ದೇನೆ, ಅವರು ತನಿಖೆಲ್ಲ ಹೊರಗಡೆ ಬರುತ್ತೆ. ಇಲ್ಲ, ಅವ್ರಿಗೆ ವಿಶೇಷವಾಗಿ ಇನ್ನೊಂದು ಏನೋ ಕಾರ್ಯಕ್ರಮ ಇರೋದ್ರಿಂದ ಗೈರಾಗಿದ್ದಾರೆ. ಅದೆಲ್ಲ ಇದುವರೆಗೂ ಎಲ್ಲ ಸಂಕಲ್ಪ ಅವ್ರು ಬಂದಿದ್ದಾರೆ.